ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು ಇವರ ವತಿಯಿಂದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಹಾಗೂ ಕುಟುಂಬ ವರ್ಗದವರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಂಘದ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕರಾದ ಎಂ ಶ್ರೀನಿವಾಸ್ ರವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಅದು ನಾಳೆ ಮಟ್ಟ ಮುಗಿಯಬಿಟ್ಟಿದ್ದರಿಂದ ಮಂಡ್ಯದಲ್ಲಿ ಹೃದಯ ಆಸ್ಪತ್ರೆ ಕೇಂದ್ರವಿಲ್ಲದೆ ಶುಗರ್ಪೇಟೆ ಆಸ್ಪತ್ರೆ ನಿಶ್ಚಿತವಾಗಿದೆ. ಅದಕ್ಕೆ ಆರೋಗ್ಯ ಕೇಂದ್ರವನ್ನು ತಯಾರಿಸಬೇಕು. ಮಂಡ್ಯದಲ್ಲಿ ಆರೋಗ್ಯ ಇದೇ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಉಚಿತ ಆರೋಗ್ಯ ತಪಾಸಣಾ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಸಿ ಮಂಜುನಾಥ್, ಎಚ್ಡಿ ಮಂಜು, ಸಿ ಅಶೋಕ್, ಮತ್ತಿಕೆರೆ ಜೈರಾಮ್, ಸೋಮಶೇಖರ್ ಕೆರೆಗೋಡು ಸೇರಿದಂತೆ ಇತರರು ಭಾಗವಹಿಸಿದ್ದರು.